ಕರ್ನಾಟಕ ರಾಜ್ಯದ ಸಾಲ ಇಷ್ಟೊಂದು ಜಾಸ್ತಿ ಆಗಲಿಕ್ಕೆ ಅತಿ ಮುಖ್ಯ ಕಾರಣಗಳಲ್ಲಿ ಒಂದು ಯಾವುದು ಅಂತಂದರೆ, ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಕರ್ನಾಟಕಕ್ಕೆ ಕೊಡ್ತಾ ಇರ್ತಕ್ಕಂಥ ಅನುದಾನವನ್ನು ಕಡಿಮೆ ಮಾಡಿರೋದು. ಬಿಜೆಪಿನೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಕರ್ನಾಟಕಕ್ಕೆ ಅನುದಾನವನ್ನು ಕಡಿಮೆ ಕೊಡಲಾಗಿದೆ ಮತ್ತು ಅವರ ಅವಧಿಯಲ್ಲಿ ಅತಿ ಹೆಚ್ಚು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ. ವಾಸ್ತವ ಹೀಗಿದ್ರೂ ಕೂಡ ಬಿಜೆಪಿಯವರು ಕರ್ನಾಟಕಕ್ಕೆ ಭರಪೂರ ಅನುದಾನಗಳನ್ನ ಕೇಂದ್ರ ಸರ್ಕಾರ ಕೊಟ್ಬಿಟ್ಟಿದೆ ಅಂತ ಬರೀತಾರಲ್ಲ, ಇದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಿರೋದು ಮಾತ್ರ ಅಲ್ಲ, ಇಡೀ ದೇಶದ ಅಭಿವೃದ್ಧಿಗೂ ಇದರಿಂದ ತೊಂದರೆ ಆಗಿರೋದು ಸತ್ಯ. ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದ ಶೀರ್ಷಿಕೆ ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಯಾರು ಸರಿ ಅಂತ. ಈ ಶೀರ್ಷಿಕೆ ನೋಡಿ ನಿಮ್ಗೆ ಆಶ್ಚರ್ಯ ಆಗಿರಬಹುದು. ಈ ಶೀರ್ಷಿಕೆ ಯಾಕೆ ಅಂತಂದರೆ, ಇತ್ತೀಚೆಗೆ ಕೆಲವು ದಿನಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರಮುಖ ದಿನಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರತಕ್ಕಂಥ ಬಿಜೆಪಿ ಏನು ಕರ್ನಾಟಕಕ್ಕೆ ಒಂದು ಮುಖ್ಯವಾದ ಅಭಿವೃದ್ಧಿಯ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದೆ, ಅದರ ಬಗ್ಗೆ ಒಂದು ಲೇಖನ ಬರೆದಿದ್ರು. ಅದೇ ದಿನಪತ್ರಿಕೆಯಲ್ಲಿ ಅದೇ ದಿನ ಮತ್ತೊಂದು ಬದಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಯ ಸರ್ಕಾರವನ್ನು ಸಂಪೂರ್ಣವಾಗಿ ವಹಿಸಿಕೊಂಡು ಅದೇ ಅಭಿವೃದ್ಧಿಯ ವಿಷಯದಲ್ಲಿ ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ಸರ್ಕಾರ ಕರ್ನಾಟಕಕ್ಕೆ ತುಂಬ ಅನುಕೂಲಗಳು ಮಾಡಿಕೊಟ್ಟಿದೆ, ಅನ್ಯಾಯ ಮಾಡಿಲ್ಲ ಅನ್ನೋ ಥರ ಅವ್ರ ಲೇಖನ ಬರ್ತಿದ್ರು. ಹಾಗಾಗಿ ಇಲ್ಲಿ ಎರಡೂ ಲೇಖನಗಳು ಬಿಜೆಪಿ ಏನು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಆ ಬಿಜೆಪಿಯ ಸರ್ಕಾರದ ವಿಷಯಕ್ಕೆ ಸಂಬಂಧಪಟ್ಟಿದ್ದರಿಂದ ಈ ವಿಡಿಯೋ ಶೀರ್ಷಿಕೆಯನ್ನು ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಯಾರು ಸರಿ ಅಂತ ಇಡೋದು ಸೂಕ್ತ ಅಂತ ಅನ್ನಿಸ್ತು. ಮತ್ತು ಈ ವಿಡಿಯೋದಲ್ಲಿ ಏನು ಸಿದ್ದರಾಮಯ್ಯನವರು ತಮ್ಮ ಲೇಖನದಲ್ಲಿ ಒಂದು ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯ ವಿಷಯದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ, ಅದಕ್ಕೆ ಸಂಬಂಧಿಸಿದಂಥ ಅಂಕಿ ಅಂಶಗಳನ್ನ, ವಾಸ್ತವದ ವಿಷಯಗಳನ್ನ ನಿಮ್ಮ ಮುಂದೆ ವಿಡಿಯೋದಲ್ಲಿ ನಾವು ಇಡ್ತೀವಿ. ಇದನ್ನು ನೋಡಿ ನೀವೇ ತೀರ್ಮಾನ ಮಾಡಿ, ಸಿದ್ದರಾಮಯ್ಯನವ್ರು ಸರಿನಾ ಬಿಜೆಪಿ ಸರಿನಾ, ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ಏನು ಬರೆದಿದ್ದಾರೆ ಆ ಲೇಖನದಲ್ಲಿ, ಏನು ಪದೇ ಪದೇ ಹೇಳ್ತಾ ಇದ್ದಾರೆ, ಅದು ಕರ್ನಾಟಕದ ಮತ್ತು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆಯಾ, ಅಥವಾ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅದು ಕರ್ನಾಟಕದ ಅಥವಾ ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಅಂತ ನೀವು ಈ ವಿಡಿಯೋ ನೋಡಿ, ಇದರಲ್ಲಿ ಬರ್ತಕ್ಕಂಥ ವಾಸ್ತವ ಅಂಕಿ ಅಂಶಗಳನ್ನ ನೋಡಿ ನೀವು ತೀರ್ಮಾನ ಮಾಡಿ. ಸಿದ್ದರಾಮಯ್ಯನವರು ಬರೆದಿರ್ತಕ್ಕಂಥದ್ದು ಮುಖ್ಯವಾಗಿ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾದಂಥ ತೆರಿಗೆ ಪಾಲು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ, ಅನುದಾನ ಕಡಿಮೆ ಆಗ್ತಾ ಇದೆ, ಇದರಿಂದ ಕರ್ನಾಟಕದ ಅಭಿವೃದ್ಧಿಗೆ ತೊಂದರೆ ಆಗಿದೆ ಅಂತ ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಇದಕ್ಕೆ ಇದನ್ನು ನಾವು ವಾಸ್ತವದ ಅಂಕಿ ಅಂಶಗಳಿಟ್ಕೊಂಡು ನೋಡಿದ್ರೆ ಅದು ನಿಸ್ಸಂಶಯವಾಗಿ ವರ್ಷದಿಂದ ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥ ಅನುದಾನ ಕಡಿಮೆ ಆಗ್ತಿರೋದು ನಿಜ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, 14th ಫೈನಾನ್ಸ್ ಕಮಿಷನ್ ಏನು ಮಾಡಿತ್ತು ಅಂತಂದರೆ, ಕೇಂದ್ರ ಸರ್ಕಾರ ಏನು ರಾಜ್ಯಗಳಿಗೆ ಅನುದಾನ ತೆರಿಗೆ ಪಾಲನ್ನು ಹಂಚಿಕೆ ಮಾಡುತ್ತೆ, ಅದರಲ್ಲಿ ಕರ್ನಾಟಕಕ್ಕೆ ಬರಬೇಕಾದಂಥ ತೆರಿಗೆ ಪಾಲು 4.72% ಅಂತ ನಿಗದಿ ಮಾಡಿತ್ತು 14th ಫೈನಾನ್ಸ್ ಕಮಿಷನ್ನು. ಹಾಗಾಗಿ ಕರ್ನಾಟಕಕ್ಕೆ 14th ಫೈನಾನ್ಸ್ ಕಮಿಷನ್ ಪ್ರಕಾರ ಒಳ್ಳೆಯ ಅನುದಾನ ಸಿಗ್ತಾ ಇತ್ತು. ಆದರೆ 2019 ಈಚೆಗೆ 15th ಫೈನಾನ್ಸ್ ಕಮಿಷನ್ ಯಾವಾಗ ಜಾರಿಗೆ ಬಂತು, 15th ಫೈನಾನ್ಸ್ ಕಮಿಷನ್ ಏನು ಮಾಡ್ತು ಅಂತಂದರೆ, 15th ಹಣಕಾಸು ಆಯೋಗ ಕೇಂದ್ರದ ತೆರಿಗೆ ಪಾಲಿನಲ್ಲಿ ರಾಜ್ಯಗಳಿಗೆ ಏನು ಬರಬೇಕು ಅದರಲ್ಲಿ ಕರ್ನಾಟಕದ ಪಾಲು 3.64% ಅಂತ ಇಳಿಸ್ಬಿಡ್ತು. ಅದರಿಂದಾಗಿ 2018-19 ಈಚೆಗೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥ ತೆರಿಗೆ ಪಾಲು ಗಣನೀಯವಾಗಿ ಕಡಿಮೆ ಆಗಿರೋದು ವಾಸ್ತವ. ಎಷ್ಟು ಅಂತ ನೋಡೋದಾದರೆ ನೋಡಿ, 2018-19 ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬಂದಂಥ ತೆರಿಗೆ ಪಾಲು 35,895 ಕೋಟಿ, ಮತ್ತು ಅದೇ ವರ್ಷ ಕೇಂದ್ರದಿಂದ ಕರ್ನಾಟಕಕ್ಕೆ ಬಂದಂಥ ಇನ್ನೊಂದು ಹಣಕಾಸಿನ ಅನುದಾನ ಯಾವುದು ಅಂತಂದರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಪ್ರಾಜೆಕ್ಟ್ಸ್ ಅಥವಾ ಸ್ಕೀಮ್ಸ್ ಏನಿರ್ತವೆ ಅದಕ್ಕೆ ಬಂದಂಥ ಹಣ 16,082 ಕೋಟಿ ರೂಪಾಯಿಗಳು. ಇವೆರಡೂ ಒಟ್ಟಾಗಿ ಸೇರಿಸಿದರೆ 2018-19 ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಂಥ ಒಟ್ಟು ಹಣ, ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಂದಂಥ ಒಟ್ಟು ಹಣ ಸೇರ್ಕೊಂಡು ನೋಡಿದ್ರೆ 51,997 ಕೋಟಿ ರೂಪಾಯಿಗಳು. ಇದು 2018-19. ಅದೇ ನೀವು 2022-23 ಬಂದರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಂದಂಥ ತೆರಿಗೆ ಪಾಲು ಎಷ್ಟು ಅಂತಂದರೆ 34,596 ಕೋಟಿ ರೂಪಾಯಿ. ಅದೇ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಂದಂಥ ಹಣ ಎಷ್ಟು ಅಂತಂದರೆ 12,391 ಕೋಟಿ ರೂಪಾಯಿ. ಒಟ್ಟಾಗಿ 2022-23 ಕೇಂದ್ರದಿಂದ ಕರ್ನಾಟಕಕ್ಕೆ ಸಿಕ್ಕಂಥ ಒಟ್ಟು ಅನುದಾನದ ಹಣ 46,987 ಕೋಟಿ ರೂಪಾಯಿ. ಈ ವ್ಯತ್ಯಾಸ ನೀವು ಗಮನಿಸಿ, 2018-19 ಕೇಂದ್ರದಿಂದ ಕರ್ನಾಟಕಕ್ಕೆ ಬಂದಂಥ ಒಟ್ಟು ಅನುದಾನದ ಹಣ 51,997 ಕೋಟಿ ಆಗಿದ್ದರೆ, 2022-23 ಕರ್ನಾಟಕಕ್ಕೆ ಬಂದಂಥ ಒಟ್ಟು ಅನುದಾನದ ಹಣ 46,000 ಕೋಟಿಯ
46,987 ಕೋಟಿ ಆಗಿದೆ. ಅಂದರೆ ಆ್ಯಕ್ಚುಲಿ ವರ್ಷದಿಂದ ವರ್ಷಕ್ಕೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಬಜೆಟ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಕೇಂದ್ರದಿಂದ ಯಾವುದೇ ರಾಜ್ಯಕ್ಕೆ ಬರಬೇಕಾದಂಥ ಹಣವೂ ಜಾಸ್ತಿ ಆಗಬೇಕಲ್ವಾ. ಆದರೆ ಕರ್ನಾಟಕದ ವಿಷಯದಲ್ಲಿ ಏನಾಗಿದೆ ನೋಡಿ, 2018-19 ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆ ಇವೆರಡೂ ಸೇರಿ ಬಂದಂಥ ಹಣ 51,997 ಕೋಟಿ. ಆದರೆ 2022-23 ಎರಡೂ ಸೇರಿ ಕರ್ನಾಟಕಕ್ಕೆ ಬಂದಂಥ ಹಣ ಎಷ್ಟಾಗಿದೆ? 46,987 ಕೋಟಿ. ಅಂದರೆ ಆಲ್ಮೋಸ್ಟು 5,000 ಕೋಟಿ ಅಷ್ಟು ಹಣ ಕಡಿಮೆ ಆಗಿದೆ, ಜಾಸ್ತಿ ಆಗಬೇಕಾಗಿದ್ದಿತ್ತು. ಮತ್ತು ಇನ್ನು 2023-24 ಬಂದರಂತೂ ಆಗ ಒಟ್ಟು ಬಂದಂಥ ಹಣ ಕೇಂದ್ರದಿಂದ ರಾಜ್ಯಕ್ಕೆ 50,257 ಕೋಟಿ ರೂಪಾಯಿಗಳು. ಈ 2023-24 ಇನ್ನೊಂದು ವಿಷಯ ಗಮನಿಸಿ ನೋಡಿ, 2018-19 ಕೇಂದ್ರ ಸರ್ಕಾರದ ಬಜೆಟ್ ಸೈಜ್ 24.4 ಲಕ್ಷ ಕೋಟಿ ರೂಪಾಯಿಗಳಾಗಿದ್ದಾಗ ನಮಗೆ ಬಂದಂಥ ತೆರಿಗೆ ಪಾಲು 35,895 ಕೋಟಿ. ಅದೇ 2020-21 ಕೇಂದ್ರ ಸರ್ಕಾರದ ಬಜೆಟ್ ಸೈಜು 30.42 ಲಕ್ಷ ಕೋಟಿ, ಬಜೆಟ್ ಸೈಜು ಆಲ್ಮೋಸ್ಟ್ 6 ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ. ಆದರೆ ಆ ವರ್ಷ ನಮಗೆ ಬಂದಂಥ ತೆರಿಗೆ ಪಾಲು 21,694 ಕೋಟಿ, ಮತ್ತು ಪುರಸ್ಕೃತ ಯೋಜನೆಗಳಿಗೆ ಬಂದಿದ್ದು 14,000 ಕೋಟಿ, ಒಟ್ಟು ಬಂದಿದ್ದು 35,838 ಕೋಟಿ ಮಾತ್ರ. ಇನ್ನು ನೀವು 2023-24 ಬಂದರೆ ಆ ವರ್ಷ ಕೇಂದ್ರ ಸರ್ಕಾರದ ಬಜೆಟ್ ಸೈಜು 45 ಲಕ್ಷ ಕೋಟಿ ರೂಪಾಯಿಗಳು. 45 ಲಕ್ಷ ಕೋಟಿ ರೂಪಾಯಿಗಳಾಗಿದ್ರೂ ಕೇಂದ್ರ ಸರ್ಕಾರದ ಬಜೆಟ್ ಸೈಜು, ಆ ವರ್ಷ ಕರ್ನಾಟಕಕ್ಕೆ ಬಂದಂಥ ತೆರಿಗೆ ಪಾಲು 37,252 ಕೋಟಿ ರೂಪಾಯಿ, ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಂದಂಥ ಹಣ 13,005 ಕೋಟಿ ರೂಪಾಯಿಗಳು ಮಾತ್ರ. ಒಟ್ಟು 50,257 ಕೋಟಿ ರೂಪಾಯಿಗಳು. ನೋಡಿ, ಒಟ್ಟಾರೆ ಬಜೆಟ್ ಸೈಜ್ ವರ್ಷದಿಂದ ವರ್ಷಕ್ಕೆ ಅಷ್ಟೊಂದು ಜಾಸ್ತಿ ಆಗ್ತದೆ ಕೇಂದ್ರ ಸರ್ಕಾರದ್ದು. ಮತ್ತು ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗ್ತಾ ಇರೋ ತೆರಿಗೆ ಪಾಲು ಜಾಸ್ತಿ ಆಗ್ತಾ ಇದೆ, ಆದರೆ ಕೇಂದ್ರದಿಂದ ನಮಗೆ ಬರ್ತಾ ಇರತಕ್ಕಂಥ ಅನುದಾನ ಮಾತ್ರ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ವಾಸ್ತವ. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದರೆ, ಈಗ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗ ಏನು ಮಾಡ್ತು, ಅದರ ಫಾರ್ಮುಲಾ ಪ್ರಕಾರ ಫಾರ್ಮುಲಾ ಬಗ್ಗೆನೇ ಹಲವಾರು ಪ್ರಶ್ನೆಗಳಿದೆ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಅಷ್ಟೊಂದು ತೆರಿಗೆನ ಕೇಂದ್ರ ಕಟ್ತಾ ಇದ್ದಾಗ ಕರ್ನಾಟಕಕ್ಕೆ ವಾಪಸ್ ಕೊಡೋದನ್ನು ಯಾಕೆ ಅಷ್ಟೊಂದು ಕಡಿಮೆ ಮಾಡ್ತು 15th Finance Commission ಅಂತ ಪ್ರಶ್ನೆಗಳಿದೆ. ಆ ವಿಷಯಕ್ಕೆ ಆಮೇಲೆ ಬರೋಣ. ಹಣಕಾಸು ಆಯೋಗ ಕಡಿಮೆ ಫಿಕ್ಸ್ ಮಾಡಿದೆ ಅನ್ನೋ ಕಾರಣಕ್ಕೆ ತೆರಿಗೆ ಪಾಲನ ಕಡಿಮೆ ಕೊಡ್ತಾ ಇದ್ದೀನಿ ಅಂತ ಕೇಂದ್ರ ಸರ್ಕಾರ ಅಂದ್ಕೊಂಡ್ರೂ ಕೂಡ, ತಾನು ಹಣಕಾಸು ಆಯೋಗದ ಶಿಫಾರಸನ್ನ ಫಾಲೋ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ, ಕನಿಷ್ಠ ಕೇಂದ್ರದ ಪುರಸ್ಕೃತ ಯೋಜನೆಗಳಲ್ಲಿ ಹೆಚ್ಚಿನ ಹಣ ಕೊಡ್ಬೋದಾಗಿತ್ತಲ್ವಾ ಕೇಂದ್ರ ಸರ್ಕಾರ. ನೋಡಿ, 2018-19 16,000 ಕೋಟಿಯಷ್ಟು ಕೊಟ್ಟಿದ್ರೆ ಪುರಸ್ಕೃತ ಯೋಜನೆಗಳಿಗೆ, 2023-24 ಕೊಟ್ಟಿರತಕ್ಕಂಥದ್ದು 13,000 ಕೋಟಿ ರೂಪಾಯಿಗಳು ಮಾತ್ರ. ಮತ್ತು ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನು ಅಂತಂದರೆ, ಇದೇ 2023-24 ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ಒಟ್ಟು ತೆರಿಗೆಯ ಹಣ 4.75 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ಆಲ್ಮೋಸ್ಟ್ 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಕರ್ನಾಟಕದಿಂದ ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ಹೋಗಿದೆ. ಅವ್ರು ನಮ್ಗೆ ವಾಪಸ್ ಕೊಟ್ಟಿರೋದು ಟೋಟಲಾಗಿ 50,000 ಕೋಟಿ ರೂಪಾಯಿಗಳು ಮಾತ್ರ. ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ಟುವಂಥ ರಾಜ್ಯ ಮಹಾರಾಷ್ಟ್ರ ಬಿಟ್ಟರೆ. ಹೀಗಿದ್ದಾಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪುರಸ್ಕೃತ ಯೋಜನೆಗಳ ಅಡಿಯಲ್ಲಾದರೂ ಹೆಚ್ಚಿನ ಹಣ ಕೊಡಬೇಕಾಗಿತ್ತಲ್ವಾ, ಅದನ್ನು ಕೊಟ್ಟಿಲ್ಲ. ಇದು ಅಂಕಿಅಂಶಗಳ ಮೇಲೆ ಆಧಾರಿತವಾದಂಥ ಅಫಿಷಿಯಲ್ ಡಾಕ್ಯುಮೆಂಟ್ಗಳ ಮೇಲೆ ಆಧಾರ ಆಗಿರತಕ್ಕಂಥ ವಾಸ್ತವ. ಈ ವಾಸ್ತವ ನಮ್ಗೇನು ಹೇಳ್ತಾ ಇದೆ ಅಂತಂದರೆ, ವರ್ಷದಿಂದ ವರ್ಷಕ್ಕೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಕರ್ನಾಟಕಕ್ಕೆ ಕೊಡ್ತಾ ಇರತಕ್ಕಂಥ ಅನುದಾನವನ್ನು ಕಡಿಮೆ ಮಾಡ್ತಾನೇ ಬರ್ತಾ ಇದೆ. ಇದೇ ಕಾರಣಕ್ಕೆ ಕಳೆದ 4-5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಮೇಲೆ ಸಾಲದ ಹೊರೆಯು ಅತಿ ಹೆಚ್ಚಾಗಿದೆ. ನೋಡಿ, ಉದಾಹರಣೆಗೆ 2018-19 ಕರ್ನಾಟಕ ರಾಜ್ಯದ ಮೇಲಿದ್ದ ಸಾಲದ ಹೊರೆ ಒಟ್ಟು 245,000 ಕೋಟಿ ರೂಪಾಯಿಗಳು. ಆದರೆ ನೀವು 2022 ಮಾರ್ಚ್ ಅಷ್ಟೊತ್ತಿಗೆ ಬಂದರೆ ಆಗ ಕರ್ನಾಟಕ ರಾಜ್ಯದ ಮೇಲಿದ್ದಂಥ ಸಾಲದ ಹೊರೆ 4,73,000 ಕೋಟಿ ರೂಪಾಯಿಗಳು. ಅಂದರೆ ಈ 4 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಮೇಲೆ ಒಟ್ಟು ಕರ್ನಾಟಕ ರಾಜ್ಯದ ಸಾಲ ಒಟ್ಟು 2,28,000 ಕೋಟಿ ರೂಪಾಯಿಗಳಷ್ಟು ಜಾಸ್ತಿಯಾಗಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ,
2018 ರಿಂದ 2022 ಈ 4 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಮೇಲಿದ್ದ ಸಾಲದ ಹೊರೆ 2,28,000 ಕೋಟಿ ರೂಪಾಯಿಗಳಷ್ಟು ಜಾಸ್ತಿಯಾಗಿದೆ. ಈ 4 ವರ್ಷಗಳಲ್ಲಿ 3 ವರ್ಷಗಳು ರಾಜ್ಯ ಅಧಿಕಾರದಲ್ಲಿದ್ದಿದ್ದು BJP, ಅಂದರೆ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಕರ್ನಾಟಕದ ಮೇಲೆ 2,00,000 ಕೋಟಿಗಿಂತ ಸಾಲದ ಹೊರೆ ಹೆಚ್ಚಾಗಿ ಬಿದ್ದಿದೆ. ಇದೇ ಸಮಯದಲ್ಲಿ ಗುಜರಾತಲ್ಲಿ ಏನಾಗಿದೆ ನೋಡಿ. ಗುಜರಾತಲ್ಲಿ 2018 ರಲ್ಲಿ ಗುಜರಾತ್ ಸರ್ಕಾರದ ಮೇಲೆ ಇದ್ದಂಥ ಸಾಲದ ಹೊರೆ 2,68,000 ಕೋಟಿ ರೂಪಾಯಿಗಳು. ಅದೇ 2022 ಮಾರ್ಚ್ ಅಷ್ಟೊತ್ತಿಗೆ ಗುಜರಾತ್ ಸರ್ಕಾರದ ಮೇಲೆ ಇದ್ದಂಥ ಸಾಲದ ಹೊರೆ 3,89,000 ಕೋಟಿ ರೂಪಾಯಿಗಳು. ಅಂದರೆ ಇದೇ 4 ವರ್ಷದಲ್ಲಿ ಗುಜರಾತ್ ಸರ್ಕಾರದ ಸಾಲ ಜಾಸ್ತಿ ಆಗಿರೋದಷ್ಟು 1,21,000 ಕೋಟಿ ರೂಪಾಯಿಗಳು. ಕರ್ನಾಟಕ ರಾಜ್ಯದ ಸಾಲ ಜಾಸ್ತಿ ಆಗಿರೋದಷ್ಟು 2,28,000 ಕೋಟಿ ರೂಪಾಯಿಗಳು. ನೋಡಿ, 4 ವರ್ಷದಲ್ಲಿ ಗುಜರಾತ್ದು ಸಾಲ ಜಾಸ್ತಿ ಆಗಿರೋದು ಬರೀ 1,21,000 ಕೋಟಿ, ಕರ್ನಾಟಕ ಜಾಸ್ತಿ ಆಗಿರೋದಷ್ಟು 2,28,000 ಕೋಟಿ. ಈ ಸಮಯದಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾರು BJP, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಅಂಥ ಟೈಮ್ನಲ್ಲೂ ಕೂಡ ಕರ್ನಾಟಕ ರಾಜ್ಯದ ಸಾಲ ಜಾಸ್ತಿ ಆಗಿದೆ. ಯಾಕೆ ಸಾಲ ಜಾಸ್ತಿ ಆಗಿದೆ? ಸಾಲ ಜಾಸ್ತಿ ಆಗಲಿಕ್ಕೆ ಅನೇಕ ಕಾರಣಗಳ ಮಧ್ಯೆ ಅತಿ ಮುಖ್ಯ ಕಾರಣ ಏನು ಅಂತಂದರೆ, ಕರ್ನಾಟಕಕ್ಕೆ ಕೇಂದ್ರದಿಂದ ಬರ್ತಾ ಇದ್ದಂಥ ಅನುದಾನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿದ್ದು ಕರ್ನಾಟಕ ರಾಜ್ಯದ ಸಾಲ ಜಾಸ್ತಿ ಆಗುವಲ್ಲಿ ಅತಿ ಮುಖ್ಯ ಕಾರಣ. ಯಾಕೆ ಅಂತಂದರೆ ಅಂಕಿಅಂಶಗಳೇನು ಹೇಳ್ತವೆ, 2018-19 ರಿಂದ 2022-23 ರ ತನಕ ಕರ್ನಾಟಕದಿಂದ ಒಟ್ಟು ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ತೆರಿಗೆ ಎಷ್ಟು ಗೊತ್ತಾ? 14,00,000 ಕೋಟಿ ರೂಪಾಯಿಗಳು. ಇದೇ ಅವಧಿನಲ್ಲಿ ಗುಜರಾತಿಂದ ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ತೆರಿಗೆ ಹಣ ಕರ್ನಾಟಕದ 1/2, 7.5 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ಇದೇ ಅವಧಿನಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು 1,56,000 ಕೋಟಿ ರೂಪಾಯಿಗಳಾದರೆ ಗುಜರಾತ್ಗೆ 1,51,000 ಕೋಟಿ ರೂಪಾಯಿಗಳು. ಅಂದರೆ ಗುಜರಾತ್ ತೆರಿಗೆ ಕಟ್ಟಿರೋದು 7.5 ಲಕ್ಷ ಕೋಟಿ ರೂಪಾಯಿ, ನಾವು ಕಟ್ಟಿರೋದು 14 ಲಕ್ಷ ಕೋಟಿ ರೂಪಾಯಿ. ನಮಗೂ ಗುಜರಾತ್ಗೂ ತೆರಿಗೆ ಪಾಲಾಗಿ ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ಸೇಮ್ ಅಮೌಂಟನ್ನು ಕೊಟ್ಟಿದೆ. 14ನೇ ಫಿನಾನ್ಸ್ ಕಮಿಷನ್ ಲೆಕ್ಕದಲ್ಲಿ ಕೊಟ್ಟಿದ್ರೆ ನಮಗೆ ಇನ್ನೂ 30-40 ಸಾವಿರ ಎಕ್ಸ್ಟ್ರಾ ತೆರಿಗೆ ಕೊಡಬೇಕಾಗಿತ್ತು. 30-40 ಸಾವಿರ ಕೋಟಿಯಷ್ಟು ಎಕ್ಸ್ಟ್ರಾ ತೆರಿಗೆ ಕೊಡಬೇಕಾಗಿತ್ತು, ಅದನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಸೊ ಅತ್ಯಂತ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದ ಸಾಲ ಇಷ್ಟೊಂದು ಜಾಸ್ತಿ ಆಗಲಿಕ್ಕೆ ಅತಿ ಮುಖ್ಯ ಕಾರಣಗಳಲ್ಲಿ ಒಂದು ಯಾವುದು ಅಂತಂದರೆ, ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಕರ್ನಾಟಕಕ್ಕೆ ಕೊಡ್ತಾ ಇರ್ತಕ್ಕಂಥ ಅನುದಾನವನ್ನು ಕಡಿಮೆ ಮಾಡಿರೋದು. ನಾವು ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟಿದ್ರೂ ಕೂಡ ನಮಗೆ ತೆರಿಗೆ ಪಾಲು ಕಡಿಮೆ ಕೊಡ್ತಾ ಇದ್ದಾರೆ. ಅದೇ ನೀವು ಗುಜರಾತು ನಮಗಿಂತ ಎಷ್ಟೋ ಕಡಿಮೆ ತೆರಿಗೆ ಕಟ್ಟಿದ್ರು, ನಮ್ಮ 1/2 ತೆರಿಗೆ ಕಟ್ಟಿದ್ರು ಅವ್ರಿಗೆ ತೆರಿಗೆ ಪಾಲನ್ನು ಅತಿ ಹೆಚ್ಚು ಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಗುಜರಾತ್ಗಿಂತ ನಮ್ಮ ರಾಜ್ಯದ ಸಾಲ ಜಾಸ್ತಿ ಆಗಿದೆ. ಈ ರೀತಿ ಸಾಲ ಜಾಸ್ತಿ ಆದಾಗ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಯೋಚನೆ ಮಾಡಿ. ಹೀಗಾಗಿ ಸಿದ್ದರಾಮಯ್ಯನವರು ಏನು ಬರೆದಿದ್ದಾರೆ, ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕಡಿಮೆ ಅನುದಾನ ಕೊಡ್ತಾ ಇರೋದ್ರಿಂದ ಕರ್ನಾಟಕದ ಅಭಿವೃದ್ಧಿಗೆ ತೊಂದರೆ ಆಗಿದೆ ಅಂತ, ಅದು ನಿಜನ ಅಲ್ವಾ? ನೀವೇ ಯೋಚನೆ ಮಾಡಿ. BJP ಅಧಿಕಾರದಲ್ಲಿದ್ದಾಗಲೂ ಕೂಡ ಕರ್ನಾಟಕಕ್ಕೆ ಅನುದಾನವನ್ನು ಕಡಿಮೆ ಕೊಡಲಾಗಿದೆ ಮತ್ತು ಅವರ ಅವಧಿಯಲ್ಲಿ ಅತಿ ಹೆಚ್ಚು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ. ಇದೇನು ತೋರಿಸುತ್ತೆ ಅಂದರೆ, ಅತ್ಯಂತ ಸ್ಪಷ್ಟವಾಗಿ ಈ ರೀತಿ ಅನುದಾನ ಕಡಿಮೆ ಕೊಡ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಭಾರೀ ತೊಂದರೆ ಆಗಿರೋದು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅವರು ಹೆಚ್ಚಿನ ತೆರಿಗೆ ಫಲ ನಮಗೆ ಕೊಟ್ಟಿದ್ರೆ ನಮ್ಮ ರಾಜ್ಯ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಾ ಇತ್ತು, ಇನ್ನೂ ಹೆಚ್ಚಿನ ತೆರಿಗೆನ ಕೇಂದ್ರ ಕಟ್ಕೊಡ್ತಾ ಇತ್ತು, ಮತ್ತು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದು ಅಂತಂದರೆ ಜನರ ಜೀವನ ಇನ್ನೂ ಹೆಚ್ಚು ಉತ್ತಮವಾಗಿರ್ತಾ ಇತ್ತು. ಇದು ಎಷ್ಟು ಉತ್ತಮವಾಗಿರಬೇಕಾಗಿತ್ತು ಕರ್ನಾಟಕದ ಜನರ ಜೀವನ, ಅಷ್ಟು ಉತ್ತಮವಾಗಿಲ್ಲದೇ ಇರೋದಕ್ಕೆ ಕಾರಣ ಕೇಂದ್ರ ಸರ್ಕಾರ ಪ್ರತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಅನುದಾನ ಕೊಡ್ತಾ ಇರೋದನ್ನು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ಈ ಅಂಕಿಅಂಶಗಳು ತೋರಿಸ್ತಾ ಇವೆ. ಇಲ್ಲಿ ಮತ್ತೊಂದು ಮುಖ್ಯ ಪ್ರಶ್ನೆ ಬರುವಂಥದ್ದು ನೋಡಿ, ಈಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಡಿಮೆ ಅನುದಾನ ಕೊಡ್ತಾ ಇರೋದ್ರಿಂದ ಕರ್ನಾಟಕದ ಅಭಿವೃದ್ಧಿಗೆ ಮಾತ್ರ ತೊಂದರೆ ಆಗಿದೆಯಾ? ಅಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ತೊಂದರೆ ಆಗಿರೋದು ನಿಜ, ಆದರೆ ಕರ್ನಾಟಕದ ಅಭಿವೃದ್ಧಿಗೆ ಮಾತ್ರ ಅಲ್ಲ, ದೇಶದ ಅಭಿವೃದ್ಧಿಗೆ ಇದರಿಂದ ತೊಂದರೆ ಆಗಿದೆ. ಏನಕ್ಕೆ ಅಂತಂದರೆ, ಕರ್ನಾಟಕ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದ್ದರೆ ಹೆಚ್ಚು ತೆರಿಗೆ ಕಲೆಕ್ಟ್ ಆಗ್ತದೆ, ಹೆಚ್ಚು ತೆರಿಗೆಯನ್ನು ಕರ್ನಾಟಕ ಇನ್ನು ದೇಶಕ್ಕೆ ಕಟ್ಕೊಡುತ್ತೆ, ಕೇಂದ್ರ ಸರ್ಕಾರ ಕಟ್ಕೊಡುತ್ತೆ, ಆಗ ದೇಶದ ಇತರೆ ಅಭಿವೃದ್ಧಿ ವಿಷಯಗಳಿಗೂ ಹಣ ಹೆಚ್ಚಾಗಿ ಕೇಂದ್ರ ಸರ್ಕಾರಕ್ಕೆ ಸಿಗ್ತದೆ. ಇದರಿಂದ ದೇಶದ ಅಭಿವೃದ್ಧಿನೂ ಸಾಧ್ಯ ಆಗ್ತದೆ. ಹಾಗಾಗಿ ಯಾವುದೇ ರಾಜ್ಯ ಹೆಚ್ಚು ಅಭಿವೃದ್ಧಿ ಹೊಂದ್ತಾ ಇದ್ದರೆ ಅದರಿಂದ ದೇಶದ ಅಭಿವೃದ್ಧಿಗೂ ಸಹಾಯಕ ಆಗ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಏನು ಅನುದಾನವನ್ನು ಕಡಿಮೆ ಕೊಡ್ತಾ ಇದೆಯೋ ಇದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಿರೋದು ಮಾತ್ರ ಅಲ್ಲ, ಇಡೀ ದೇಶದ ಅಭಿವೃದ್ಧಿಗೂ ಇದರಿಂದ ತೊಂದರೆ ಆಗಿರೋದು ಸತ್ಯ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಇನ್ನೂ ಒಂದು ಅಂಶ ಇಲ್ಲಿ ಎಲ್ಲರ ಗಮನಕ್ಕೆ ತರಬೇಕಾಗಿದೆ.
ಯಾವಾಗ 15 ಫೈನಾನ್ಸ್ ಕಮಿಷನ್ಗೆ ತಾನು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಫಾರ್ಮುಲಾ ಏನಿದೆ ಅದರಲ್ಲಿ ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಆಯಿತು. ಆಗೇನು ಮಾಡ್ತು 15 ಫೈನಾನ್ಸ್ ಕಮಿಷನ್ನು, ಇದಕ್ಕೆ ಪರಿಹಾರವಾಗಿ ಕರ್ನಾಟಕಕ್ಕೆ 5,495 ಕೋಟಿ ರೂಪಾಯಿಗಳನ್ನ ಕಟ್ಟಿಕೊಡಬೇಕು ಅಂತ ಶಿಫಾರಸು ಮಾಡ್ತು. ಆದರೆ ಕರ್ನಾಟಕದಿಂದನೇ ರಾಜ್ಯಸಭೆಗೆ ಸೆಲೆಕ್ಟ್ ಆಗಿ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರು ಅತ್ಯಂತ ಸ್ಪಷ್ಟವಾಗಿ 15 ಫಿನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಕೊಡಿ ಅಂತ ಹೇಳುತ್ತಲ್ಲ 5,495 ಕೋಟಿ ರೂಪಾಯಿಗಳನ್ನ, ಅದನ್ನು ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದರು. ಅವರು ಆ ರೀತಿ ಸ್ಪಷ್ಟವಾಗಿ ನಿರಾಕರಿಸಿದಾಗ ನಮ್ಮ ರಾಜ್ಯದಲ್ಲಿ ಅದು 2020 ಅಧಿಕಾರದಲ್ಲಿದ್ದು ಬಿಜೆಪಿ ಸರ್ಕಾರ, ಮುಖ್ಯಮಂತ್ರಿಗಳಾಗಿದ್ದು ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಇವರು ಅತ್ಯಂತ ಗಟ್ಟಿ ದನಿನಲ್ಲಿ 15 ಫಿನಾನ್ಸ್ ಕಮಿಷನ್ ಕೊಡಿ ಅಂತ ಹೇಳಿದೆ, ಇದನ್ನು ಕೊಡಲೇಬೇಕು ಅಂತ ಕೇಳಲಿಲ್ಲ. ಮತ್ತು ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾರಿ ಪ್ರವಾಹ ಬಂದಿದ್ದು ನಿಮಗೆ ನೆನಪಿರ್ಬೋದು 2019-20, ಆಗ ಯಡಿಯೂರಪ್ಪನವರು ಅಧ್ಯಯನ ಮಾಡಿಸಿ ಒಟ್ಟು ನಷ್ಟ 50,000 ಕೋಟಿ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದು ಪ್ರವಾಹ ಪರಿಹಾರಕ್ಕೆ ಕೇವಲ 1,869 ಕೋಟಿ ರೂಪಾಯಿಗಳು ಮಾತ್ರ. ಮತ್ತು ಈಗ ನಮ್ಮ ರಾಜ್ಯ ಬರ ಎದುರಿಸ್ತಾ ಇದೆ, ಬರ ಪರಿಹಾರವಾಗಿ ಇವತ್ತಿಗೂ ಕೂಡ ಒಂದೇ ರೂಪಾಯಿನೂ ಇನ್ನೂ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದೆಲ್ಲ ಒಟ್ಟಾರೆಯಾಗಿ ಏನು ತೋರಿಸ್ತಾ ಇದೆ, ಒಟ್ಟಾರೆಯಾಗಿ ಏನು ತೋರಿಸುತ್ತೆ ಅಂದರೆ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಕರ್ನಾಟಕ ರಾಜ್ಯಕ್ಕೆ ಅವರದೇ BJP ಅಧಿಕಾರದಲ್ಲಿದ್ದಾಗಲೂ ಕೂಡ ಅನ್ಯಾಯ ಮಾಡ್ತಾನೆ ಬಂದಿದೆ, ಅನುದಾನವನ್ನು ಕಡಿಮೆ ಕೊಡ್ತಾನೆ ಬಂದಿದೆ. ಅನುದಾನ ಕಡಿಮೆ ಮಾಡ್ತಾ ಬಂದಿರೋದ್ರಿಂದ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕಾದ ಲೆವೆಲ್ಗೆ ಅಭಿವೃದ್ಧಿ ಆಗಿಲ್ಲ. ಕರ್ನಾಟಕ ಹೆಚ್ಚು ಅಭಿವೃದ್ಧಿ ಆದಷ್ಟು ದೇಶದ ಅಭಿವೃದ್ಧಿಗೂ ಅದು ಪೂರಕ ಅಂತ ಅವರು ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾನೆ ಬಂದಿದೆ. ಆದರೆ ಒಟ್ಟು ಈ ವಿಷಯದಲ್ಲಿ ಸಿದ್ದರಾಮಯ್ಯನವರ ನಿಲುವು ಮತ್ತು BJP ನಿಲುವನ್ನು ನಾವು ಗಮನಿಸಿ ನೋಡಬೇಕಾಗಿದೆ. ಸಿದ್ದರಾಮಯ್ಯನವ್ರ ನಿಲುವು ಈಗಲೂ ಅಷ್ಟೇ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಅಷ್ಟೇ, ಈ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅಂತ. ಅವರ ನಿಲುವೇನಿದೆ, ಹೌದು ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಕರ್ನಾಟಕ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಕರ್ನಾಟಕದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ. ಹಾಗೆ ಬಸವರಾಜ ಬೊಮ್ಮಾಯಿಯವರಿಂದ ಹಿಡಿದು BJP ಏನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಭರಪೂರ ಅನುದಾನಗಳನ್ನ ಕೊಟ್ಬಿಟ್ಟಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಬರೆದಿದ್ದಾರೆ ಲೇಖನದಲ್ಲಿ. ಕೇಂದ್ರ ಸರ್ಕಾರ ಹಾಗೆ ಭರಪೂರ ಅನುದಾನಗಳನ್ನ ಕೊಟ್ಬಿಟ್ಟಿದ್ದರೆ ಅವರ ಪಕ್ಷನೇ ಅಧಿಕಾರದಲ್ಲಿದ್ದಾಗ ಕರ್ನಾಟಕ ರಾಜ್ಯ ಇಷ್ಟೊಂದು ಸಾಲ ಮಾಡಬೇಕಾದ ಅಗತ್ಯ ಇತ್ತೇ? ಮತ್ತು ಅವ್ರದ್ದೇ ಪಕ್ಷ ಅಧಿಕಾರದಲ್ಲಿದ್ದಾಗ ಫಿನಾನ್ಸ್ ಕಮಿಷನ್ ಹೇಳಿದಂಥ 5,495 ಕೋಟಿ ರೂಪಾಯಿಗಳನ್ನ ನಿರ್ಮಲಾ ಸೀತಾರಾಮನ್ರವರು ಕೊಡೋಕ್ಕಾಗದೇ ಇಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದವಲ್ಲ, ಆಗ BJP ಯಾಕೆ ಗಟ್ಟಿ ಎದ್ದು ನಿಲ್ಲ ಕೇಳಲಿಲ್ಲ? ಹೀಗಾಗಿ BJP ಒಟ್ಟು ನಿಲುವೇನಿದೆ ಅಂದರೆ, ವಾಸ್ತವ ಹೀಗಿದ್ದರೂ ಕೂಡ BJP ಕರ್ನಾಟಕಕ್ಕೆ ಭರಪೂರ ಅನುದಾನಗಳನ್ನ ಕೇಂದ್ರ ಸರ್ಕಾರ ಕೊಟ್ಬಿಟ್ಟಿದೆ ಅಂತ ಬರೀತಾರಲ್ಲ, ಇದು ಕರ್ನಾಟಕದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆಯೋ ಇಲ್ಲ ಅವರ ನಿಲುವು BJP ಪಕ್ಷದ ಹಿತಾಸಕ್ತಿ ಪೂರಕವಾಗಿದೆಯೋ ಅಂತ ನೀವುಗಳು ಈ ವಾಸ್ತವ ಅಂಕಿಅಂಶಗಳನ್ನ ಇಟ್ಟುಕೊಂಡು ನೋಡಬೇಕಾಗಿದೆ. ಹಾಗಾಗಿ ಇಷ್ಟು ವಾಸ್ತವ ಅಂಕಿಅಂಶಗಳನ್ನ ನೋಡಿ ನೀವು ತೀರ್ಮಾನಿಸಿ ಸಿದ್ದರಾಮಯ್ಯ ವರ್ಸಸ್ BJP ಯಾರು ಸರಿ ಅಂತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.